ನಮ್ಮ ಇವತ್ತಿನ ಎಪಿಸೋಡ್ಗೆ ಸ್ವಾಗತ. ಇವತ್ತು ನಾನು ಪರಿಚಯ ಪಡಿಸಲಿಕ್ಕೆ ಹೋಗ್ತಾ ಇದ್ದೇನೆ ನಮ್ಮ ಪಶ್ಚಿಮ ಘಟ್ಟದ ಒಂದು ಅತ್ಯುತ್ತಮ ಹಣ್ಣು ಅಂದ್ರೆ ವೆಸ್ಟರ್ನ್ ಘಾಟಿಂದ ಒಂದು ಉತ್ತಮ ಹಣ್ಣನ್ನ ಪರಿಚಯ ಪಡಿಸ್ತಾ ಇದ್ದೇನೆ. ಕೋಳಿ ಜುಟ್ಟು ಅಥವಾ ಮೈಂದಪುಳಿ ಅಂತ ಹೇಳ್ತಾರೆ, ಕೋಳಿ ಕುಕ್ಕೆ ಹಣ್ಣು ಅಂತೇಳಿ. ಇದು ಇದರ ಸಸ್ಯಶಾಸ್ತ್ರೀಯ ಹೆಸರು ಬಕಾರಿಯಾ ಕಾರ್ಟ್ಲ್ಯಾನ್ಸಿಸ್ ಅಂತೇಳಿ. ಬಹುಶಃ ಬಕಾರಿಯಾ ಸೌತ್ ಈಸ್ಟ್ ಏಷ್ಯಾದ್ದು, ಅಂದ್ರೆ ನಮ್ಮ ಏಷ್ಯಾ ಖಂಡದ ಒಂದು ವಿಭಿನ್ನ ರೀತಿಯ ಕಾಡು ಹಣ್ಣು. ಇದು ಆಕರ್ಷಕ ಬಣ್ಣ ಮತ್ತು ನೆರಳಿನನ್ನು ಆಶ್ರಯಿಸುವಂತಹ ಬಹುತೇಕ ಕಾಡಿನ ಹಣ್ಣು ಅಂತ ಹೇಳಬಹುದು. ಕಾಡಿನ ಒಳಗಡೆ ನೀರಾಶ್ರಯದಲ್ಲಿ ತಂಪನೆಯ ವಾತಾವರಣದಲ್ಲಿ ಬೆಳೆಯುವಂತಹ ಹಣ್ಣನ್ನು ನಾನೀಗ ಪರಿಚಯ ಪಡಿಸ್ತಾ ಇದ್ದೇನೆ. ನೀವು ಇವಾಗ ಕಾಣ್ತಾ ಇರಬಹುದು ಬಕಾರಿಯಾ ಕಾರ್ಟ್ಲ್ಯಾನ್ಸಿಸ್ ಅಥವಾ ಕೋಳಿ ಜುಟ್ಟು ಹಣ್ಣು ಅಂತೇಳಿ. ಕೇರಳದ ಮೂಟಿ ಎಂದು ಪ್ರಸಿದ್ಧವಾದ ಈ ಹಣ್ಣಿನ ಇದು ನೋಡೋದಿಕ್ಕೆ ಬಹಳ ಆಕರ್ಷಕವಾಗಿ ಕಾಣಿಸ್ತದೆ. ಗೊಂಚಲು ಗೊಂಚಲಾಗಲಿ ಮಳೆಗಾಲದ ಆರಂಭದಲ್ಲಿ ಹೂ ಬಿಟ್ಟು ಕೆಂಪನೆಯ ಹೂವನ್ನು ಬಿಟ್ಟು ಬಹಳ ಆಕರ್ಷಕ ಬಣ್ಣದಲ್ಲಿ ಕಾಣಿಸ್ತಾ ಇದೆ. ಕಾಡು ಪ್ರಾಣಿಗಳಿಗೂ ಕೂಡ ಪ್ರಿಯವಾದ ಈ ಹಣ್ಣು ಹುಳಿ ಮಿಶ್ರಿತ ಸಿಹಿಯೊಂದಿಗೆ ದ್ರಾಕ್ಷಿ ಗೊಂಚಲಿನಂತೆ ಗೊಂಚಲು ಗೊಂಚಲಾಗಿ ಹಣ್ಣು ಬರುವಂತದ್ದು. ಇದರಲ್ಲಿ ಇನ್ನೊಂದು ಸಮಸ್ಯೆ ಏನಂದ್ರೆ ಗಂಡು ಮತ್ತು ಹೆಣ್ಣು ಸಪರೇಟ್ ಅಂದ್ರೆ ಪ್ರತ್ಯೇಕವಾದ ಮರಗಳಲ್ಲಿ ಹೂ ಬರುವಂತದ್ದು. ಹೆಣ್ಣು ಗಿಡಗಳಲ್ಲಿ ಮಾತ್ರ ಕಾಯಿಗಳು ಬರ್ತವೆ. ಹಾಗಾಗಿ ಇದು ಪಶ್ಚಿಮ ಘಟ್ಟದ ಘಟ್ಟದಿಂದ ಆರಿಸಿ ತಕೊಂಡು ಬಂದ ಬೀಜದ ಗಿಡಕ್ಕೆ ಕಸಿ ಮಾಡಿದಂತಹ ಒಂದು ಗಿಡ ಮೈಂದಪುಳಿ ಅಂತ ಹೇಳುವಂತದ್ದು. ಬಹಳ ಆಕರ್ಷಕವಾದ ಕೆಂಪು ಹಣ್ಣು ಇದು. ನೋಡೋದಕ್ಕೆ ದೊರಗು ಮೈಯನ್ನು ಹುಡಿದ ಗಟ್ಟಿಯಾದ ಒರಟು ಒರಟು ಒರಟಾದ ಈ ಹಣ್ಣಿನಲ್ಲಿ ಮಧ್ಯಭಾಗದಲ್ಲಿ ದ್ರಾಕ್ಷಿ ಹಣ್ಣಿನಂತೆ ಪ್ರತ್ಯೇಕವಾಗಿ ಮೃದುವಾದ ಬಿಳಿ ಬಣ್ಣದ ತಿರುಳು ಇರ್ತದೆ ಇದರಲ್ಲಿ. ಕೆಲವೊಮ್ಮೆ ಸರಿಯಾದ ಮಳೆಗಾಲದ ಪಾಲಿನೇಷನ್ ಆಗದಿದ್ದು ಒಂದೇ ಹಣ್ಣು ಒಂದೇ ತಿರುಳು ಬರುವಂತದ್ದು ನಾವು ಸಹಜವಾಗಿ ಕಾಣಿಸಿಕೊಳ್ಳಬಹುದು. ಅಂದ್ರೆ ಪರಾಗದ ಕೊರತೆ ಇದ್ದಲ್ಲಿ ಮಾತ್ರ ಇಂತಹ ಸಮಸ್ಯೆಗಳು ಬರ್ತದೆ, ಇಲ್ಲದಿದ್ರೆ ಬಹುತೇಕ ತಿರುಳು ಇದರಲ್ಲಿ ಉತ್ತಮವಾಗಿ ಬರ್ತದೆ. ಹೊರಗಡೆ ತಿಪ್ಪೆಯನ್ನು ಒಡೆದುಕೊಂಡು ನಾವು ಒಳಗಡೆಯ ತಿರುಳನ್ನ ತಿನ್ನುವಂತದ್ದು. ಹುಳಿ ಮಿಶ್ರಿತ ಸಿಹಿ ಹಣ್ಣು, ಜ್ಯೂಸ್ ಮತ್ತು ಜಾಮ್ ಅಥವಾ ಜೆಲ್ಲಿ ಅಂತ ಉತ್ಪನ್ನಗಳಿಗೆ ಬಹಳ ಆಕರ್ಷಕವಾದ ರುಚಿಕರವಾದ ಹಣ್ಣು. ಇದರ ಎಸೆನ್ಸ್ ತೆಗೆದುಬಿಟ್ಟು ನಮಗೆ ಉಪಯೋಗ ಮಾಡಿಕೊಳ್ಳಬಹುದು, ಅಥವಾ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅಥವಾ ನಮ್ಮ ಹಿತ್ತಲಿನಲ್ಲಿ ಇಟ್ಕೊಂಡ್ರೆ ಬಹಳ ಆಸಕ್ತಿದಾಯಕವಾದ ಬಹಳ ಪ್ರಿಯವಾದ ಹಣ್ಣು. ಮೃದುವಾದ ತೆಳ್ಳನೆಯ ಪದರ ಇದರಲ್ಲಿ ಮಾಂಸದ ಭಾಗ. ಈ ಹಣ್ಣನ್ನು ಇದು ಹಣ್ಣನ್ನು ತಿರುವಂತದ್ದು ನಿಮಗೆ ನೋಡ್ತಾ ಇದ್ದೀರಿ. ತೆಳ್ಳನೆಯ ಮಧ್ಯಭಾಗದಲ್ಲಿ ಬಹಳ ಚಿಕ್ಕನೆಯ ದ್ರಾಕ್ಷಿಯಂತೆಯೇ ಚಿಕ್ಕನೆಯ ಬೀಜ ಈ ಮಾಂಸದ ಭಾಗವನ್ನು ಅಂಟಿಕೊಂಡು ಇರುತ್ತದೆ. ಇಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಬಹಳ ಚಿಕ್ಕ ತೆಳ್ಳನೆಯ ಬೀಜ ಇರ್ತದೆ. ಈ ಬೀಜಗಳು ಬಿತ್ತಿ ವಾರದ ಒಳಗೆ ಮೊಳಕೆ ಬರಲಿಕ್ಕೆ ಆರಂಭ ಆಗ್ತದೆ. ತಾಜಾ ಬೀಜಗಳನ್ನು ಮಾತ್ರ ನಾವು ಮೊಳಕೆಗೆ ಹಾಕಬೇಕು, ಅಥವಾ ಹಸಿ ಬೀಜಗಳನ್ನೇ ನಾವು ಮಣ್ಣಿಗೆ ಹಾಕಿದ್ರೆ ಮಾತ್ರ ಮೊಳಕೆ ಬರ್ತದೆ. ಈ ಬೀಜಗಳನ್ನು ಮೊಳೆಯಿಸಿ ಇದನ್ನು ಸಸ್ಯಾಭಿವೃದ್ಧಿ ಮಾಡುವಂತದ್ದು, ಈ ಬೀಜಗಳನ್ನು ಮೊಳೆಯಿಸಿ ಗಿಡಗಳನ್ನು ಮಾಡಿಕೊಳ್ಳುವಂಥದ್ದು. ಇನ್ನು 100 ಶತಮಾನದಷ್ಟು ನಮಗೆ ಕಾಯಿ ಸಿಗಬೇಕು ಅಂತ ಹೇಳುವಂತಹದ್ದಿದ್ರೆ ನಾವು ಇದನ್ನು ಕಸಿ ಕಟ್ಟಬೇಕಾಗ್ತದೆ. ಇದರಲ್ಲಿ 2-3 ಜಾತಿಯ ಇದಿದೆ ಹಣ್ಣುಗಳು ಕಾಯಿಗಳು ಬಂತದೆ. ಈ ಕಾಯಿಗಳು ಇದು ಕೆಂಪು ಬಣ್ಣದ್ದು, ಇನ್ನು ಹಳದಿ ಬಣ್ಣದ ಕಾಯಿಗಳು ಕೂಡ ಇವುಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಕೆಲವೊಂದು ಹುಳಿ ಇರ್ತದೆ. ಇದು ಸಿಹಿ ರುಚಿಯ ಹಣ್ಣನ್ನ ಆಯ್ಕೆ ಮಾಡಿ ಅದು ಕಸಿ ಕಟ್ಟಿದ್ದಂಥದ್ದು. ಕಸಿ ಕಟ್ಟಿದ ಗಿಡಗಳು ಇದು. ಈ ರೀತಿಯ ಗೊಂಚಲು ಗೊಂಚಲಾಗಿ ಹಣ್ಣುಗಳನ್ನು ಬಿಡ್ತವೆ. ಆಸಕ್ತಿದಾಯಕ ರುಚಿಯಾದ ಈ ಹಣ್ಣುಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಕೆಂಪನೆಯ ಗೊಂಚಲು ಹಣ್ಣುಗಳು. ನೀವು ಇದನ್ನ ಪ್ರಯತ್ನಿಸಿ ಅಭಿವೃದ್ಧಿಪಡಿಸಿ ಹಾಗೂ ಸಸ್ಯ ಲೋಕದಲ್ಲಿ ಉತ್ತಮ ರೀತಿಯ ಹಣ್ಣುಗಳು ಮೂಡಿಬರಲಿ.